ನೀವು ಕೆಲವೊಂದು ರಾಷ್ಟ್ರಗಳನ್ನ ಹೋಲಿಕೆ ಮಾಡಿಕೊಂಡ್ರೆ ನಮ್ಮ ದೇಶದಲ್ಲಿ ಒಂದು ಅತಿ ಹೆಚ್ಚಿನ ಒಂದು ನಿರುದ್ಯೋಗ ಸಮಸ್ಯೆ ಕಾಡ್ತಾ ಇದೆ. ಹಾಯ್ ಹಲೋ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ನಾನಿವತ್ತು ಒಬ್ಬ ಎಂ ಬಿ ಎ ಪದವೀಧರನನ್ನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಸೊ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಬಹಳ ಕ್ಯೂರಿಯಾಸಿಟಿ ಇರ್ತಕ್ಕಂಥದ್ದು, ಇವತ್ತು ಜ್ವಲಂತ ಸಮಸ್ಯೆ ಆಗಿರ್ತಕ್ಕಂಥದ್ದು ನಮ್ಮ ದೇಶದಲ್ಲಿ, ಅದು ನಿರುದ್ಯೋಗ. ಸೊ ನಿರುದ್ಯೋಗದ ಬಗ್ಗೆ ಇವತ್ತು ಯಂಗ್ಸ್ಟರ್ಸ್ ಏನ್ ಹೇಳ್ತಾರೆ ಅನ್ನೋ ಒಂದು ಪ್ರಶ್ನೆನ ಇಟ್ಕೊಂಡು ಇವತ್ತು ಇಂಟರ್ವ್ಯೂ ಮಾಡ್ತಾ ಇರ್ತಕ್ಕಂಥದ್ದು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ನಮಸ್ಕಾರ ದಿಲೀಪ್ ಅವರೇ. ನಮಸ್ಕಾರ ಗೌರೀಶ್ ಸರ್. ಈಗ ಮೇಜರ್ ಆಗಿ ಫಸ್ಟ್ ಆಫ್ ಆಲ್ ನಮ್ಮ ದೇಶದಲ್ಲಿ ಇವತ್ತು ಕಾಡ್ತಾ ಇರ್ತಕ್ಕಂಥದ್ದು ಬಹುದೊಡ್ಡ ಸಮಸ್ಯೆ ಅಂದ್ರೆ ಅದು ನಿರುದ್ಯೋಗ. ಯಾರು? ನನ್ನ ಹೆಸರು ದಿಲೀಪ್ ಅಂತ. ನಾನು MBA ಮುಗಿಸ್ಕೊಂಡು MBA ಕಂಪ್ಲೀಟ್ ಆಗಿದೆ. ಸೊ MBA ಕಂಪ್ಲೀಟ್ ಆಗಿ ಒಂದು ವರ್ಷದಿಂದ ಜಾಬ್ಗೋಸ್ಕರ ಹುಡುಕಾಡ್ತಾನೆ ಇದ್ದೀನಿ. ಹುಡುಕದೇ ಇರ್ತಕ್ಕಂಥ ಪ್ಲಾಟ್ಫಾರ್ಮ್ಸ್ ಇಲ್ಲ, ಎಲ್ಲ ಕಡೆ ನೋಡ್ತಾ ಇದ್ದೀನಿ, ಎಲ್ಲಿ ನೋಡೋ ಓಪನಿಂಗ್ಸ್ ಇಲ್ಲ. ಸೊ ತುಂಬಾ ಕಷ್ಟ ಆಗ್ತಿದೆ. ಈಗ ನಮಗೆ ಈ ತರ ಇದೆ, ನೆಕ್ಸ್ಟ್ ಮುಂಬರುವ ಪೀಳಿಗೆಗೆ ಸಿಕ್ಕಾಪಡೆ ಕಷ್ಟ ಆಗ್ಬಿಡುತ್ತೆ ಕೆಲಸ ಸಿಗೋದು. ಒಂದು ಕೆಲಸ ತಗೋಬೇಕಂದ್ರೆ ರೆಕಮೆಂಡೇಶನ್ ಲಂಚ ಕೊಡ್ಬೇಕಾಗುತ್ತೆ, ಆ ತರ ಪರಿಸ್ಥಿತಿಗೆ ಹೋಗ್ಬಿಡುತ್ತೆ. ಇನ್ನೂ ಸ್ಟಾರ್ಟಿಂಗ್ ಅಲ್ಲಿ ಇದೆ. ಸೊ ಇಲ್ಲಿ ನೋಡು, ರೆಸಿಷನ್ ನಡೀತಿದೆ. ಯಾರು ಫ್ರೆಷರ್ಸ್ ನ ಯಾರು ಹೈಡ್ ಮಾಡ್ಕೊಂತೀವಿ, ಎಲ್ಲ ಎಕ್ಸ್ಪೀರಿಯನ್ಸ್ ಇರಲೇಬೇಕು. ಫ್ರೆಷರ್ಸ್ ಅವ್ರ ಕಂಪ್ನಿಯವರು ಫ್ರೆಷರ್ಸ್ ನ ಕರ್ಕೊಂಡ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿ ಬೇರೆ ಕಡೆ ಹೋಗೋಕ್ಕೂ ಈಸಿ ಆಗುತ್ತೆ. ಅದ್ ಬಿಟ್ಬಿಟ್ಟು ಇವರೆಲ್ಲ ನೋಡಿ ಯಾವಾಗ ಎಲ್ಲಾರು ಎಕ್ಸ್ಪೀರಿಯನ್ಸ್ ತಗೊಂಡ್ರೆ ಫ್ರೆಷರ್ಸ್ ಎಲ್ಲ ಎಲ್ಲಿ ಹೋಗ್ಬೇಕು? MBA ಮಾಡ್ಕೊಂಡು ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿ MBA ಮಾಡ್ತಾರೆ, ಏನೇ ಸರ್ MBA? ನನ್ನ ಸಜೆಷನ್ ಪ್ರಕಾರ ಈಗಿನ ಸಿನಿಮಾದಲ್ಲಿ MBA ವೇಸ್ಟ್ ಆಗ್ತಿದೆ. ಸೊ ಅದ್ರ ಬದಲು ಯಾವ್ದಾದ್ರು ವ್ಯಾಲ್ಯೂ ಕೋರ್ಸ್ ಮಾಡ್ಕೊಂಡ್ರೆ ತುಂಬಾ ಉಪಯೋಗ. ಲೈಕ್ ನೀವು ಡಿಗ್ರಿ ಮಾಡ್ಕೊಂಡು ಕೋರ್ಸ್ ಮಾಡ್ಕೊಂಡ್ರು ನಿಮ್ಗೆ ಬೇಗ ಕೆಲಸ ಆಗುತ್ತೆ, ಯಾಕಂದ್ರೆ ನಿಮ್ ಸ್ಕಿಲ್ ಗೊತ್ತಿರುತ್ತೆ. ಈಗ ಮೇನ್ ಕೆಲಸ ಸಿಗ್ಬೇಕಂದ್ರೆ ಒಂದು ಕಮ್ಯುನಿಕೇಶನ್ ಇರಬೇಕು ಅಂಡ್ ಸ್ಕಿಲ್ ಇರಬೇಕು. ಇವೆರಡೂ ಇಲ್ಲಾಂದ್ರೆ ನಿಮ್ಗೆ ಏನು ಮಾಡೋಕ್ಕಾಗಲ್ಲ. ಇವತ್ತು ಏನು ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ಮೇಲೆ ಸೊ ಸಮಸ್ಯೆಗಳು ಯಾವ ತರ ಸೃಷ್ಟಿ ಆಗ್ತಾ ಇದೆ ಅಂತ. ಸೊ ಈಗ ನಾನೊಂದು ಪ್ರಶ್ನೆ ಕೇಳೋದಾದ್ರೆ, ಈಗ ಒಂದು ಲಕ್ಷ ಯೋಜನ ಒಂದು ಅಪ್ರಾಕ್ಸಿಮೇಟ್ ಒಂದು ಉದಾಹರಣೆ ಅಂತ ನಾವು ನೋಡೋದಾದ್ರೆ, ಒಂದು ಬ್ಯಾಚ್ ಗೆ 100,000 ಜನ ನಮ್ಮ ರಾಜ್ಯದಿಂದ ಪಾಸ್ ಔಟ್ ಆದ್ರೆ, ಸೊ 100,000 ಜನಕ್ಕೂ ಕೆಲಸ ಸಿಗ್ತಾ ಇದೆಯಾ? ಸಿಗ್ತಿಲ್ಲ. ಅದರಲ್ಲಿ ನನ್ನ ಅನಿಸಿದ ಪ್ರಕಾರ ಒಂದು 20% ಜನ MNC ಕಡೆ ಸಿಗುತ್ತೆ. ಓಕೆ. ಇನ್ನೊಂದು 30% ಜನ ಸೇಲ್ಸ್ ಆ ತರ ಈ ತರ ಬ್ಯಾಂಕ್ಸ್ ಎಲ್ಲ ಹೋಗ್ಬಿಟ್ಟು ಸೇಲ್ಸ್ ಅಲ್ಲಿ ಕೆಲಸ ಜಾಯ್ನ್ ಆಗ್ತಾರೆ. ಇನ್ನು 50% ಜನ ಎಲ್ಲಿ ಹೋಗಲ್ಲ, ಯಾಕಂದ್ರೆ MNC ಕೊಂಡ್ರೆ ಟ್ರೈ ಮಾಡ್ತಿರ್ತಾರೆ. ಎಕ್ಸ್ಪೆಷಲಿ ನಾನು ಅದರಲ್ಲಿ ಆ್ಯಡ್ ಆಗ್ತೀನಿ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಏನಂದ್ರೆ, 50% ಜನ ಅನ್ಎಂಪ್ಲಾಯ್ಮೆಂಟ್ ಆಗಿ ಉಳ್ಕೊತಾ ಇದ್ದಾರೆ. ಲೆಕ್ಕ ಹಾಕೊಳ್ಳಿ, ಒಂದು ವರ್ಷಕ್ಕೆ 50% ಜನ 50% ಜನ ಅನ್ಎಂಪ್ಲಾಯ್ಮೆಂಟ್ ಆಗಿ ಉಳ್ಕೊತಾ ಇದ್ದಾರೆ. ನೆಕ್ಸ್ಟ್ ಇಯರ್ ಅಷ್ಟೇ ಜನ, ಅದಕ್ಕೆ ಡಬಲ್ ಆಗಿ ಈಚೆ ಬರ್ತಾರೆ. ಕಮ್ಮಿ ಅಂತೂ ಆಗಲ್ಲ, ಜಾಸ್ತಿ ಜನ ಜಾಸ್ತಿನೇ ಆಗ್ತಾ ಹೊತ್ತು ಕಮ್ಮಿ ಆಗಲ್ಲ. ಸೊ ಅವರಲ್ಲಿ ಇನ್ನೂ 70% ಇನ್ಕ್ರೀಸ್ ಆಗುತ್ತೆ, ವರ್ಷದಿಂದ ವರ್ಷಕ್ಕೆ ಇನ್ಕ್ರೀಸ್ ಆಗ್ತಾನೆ ಹೋಗ್ಬಿಟ್ಟು, ಡಿಕ್ರೀಸ್ ಆಗಲ್ಲ. ಅದು ಅನ್ಎಂಪ್ಲಾಯ್ಮೆಂಟ್ ಹಾಗೆ ಇರುತ್ತೆ. ಓಕೆ. ಈಗ ನಮ್ಮ ರಾಜ್ಯದಲ್ಲಿ ಬಹುತೇಕ ಮಂದಿ, ಅದರಲ್ಲಿ ನಮ್ಮ ಯಂಗ್ಸ್ಟರ್ಸ್ ಅಂತ ನಾವೇನ್ ಕರಿತೀವಿ, ಬಹಳಷ್ಟು ಜನ ಗ್ರಾಮೀಣ ಪ್ರದೇಶದಿಂದ ಬಂದಿರ್ತಾರೆ. ಸೊ ಅಂತವ್ರಿಗೆ ಕನ್ನಡ ಮಾಧ್ಯಮ ಜಾಸ್ತಿ ಓದ್ಕೊಂಡ್ ಬಂದಿರ್ತಕ್ಕಂಥವ್ರು ಇದ್ದಾರೆ. ಸೊ ಅಂತವರ ಒಂದು ಪರಿಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ, ಸೊ ಅವ್ರಿಗೆ ಭವಿಷ್ಯದಲ್ಲಿ ಕೆಲಸಗಳು ಯಾವ ರೀತಿ ಸಿಗುತ್ತೆ? ಮತ್ತೆ ಈಗ ನೀವು ಹೇಳ್ತಾ ಇದ್ರ ಪ್ರೈವೇಟ್ ಕಾಲೇಜಲ್ಲಿ ಅಥವಾ ಪ್ರೈವೇಟ್ ಇದ್ರಲ್ಲಿ ಓದಿರ್ತಕ್ಕಂಥವ್ರಿಗೆ ಇವತ್ತು ಕೆಲಸಗಳು ತುಂಬಾ ಕಷ್ಟ ಆಗ್ತಾ ಇದೆ ಅಂದ್ರೆ, ಕಮ್ಯುನಿಕೇಶನ್ ಸ್ಕಿಲ್ಸ್ ಇಲ್ಲದೇ ಇರ್ತಕ್ಕಂಥ ಮಕ್ಕಳು ಸಹ ಸಾಕಷ್ಟು ಜನ ಇರ್ತಾರೆ. ಸೊ ಅಂತವ್ರ ಪರಿಸ್ಥಿತಿ ಏನಾಗ್ಬಹುದು? ನನ್ನ ಪ್ರಕಾರ ನಾನು ಕನ್ನಡ ಮೀಡಿಯಂ ಓದ್ಕೊಂಡೇ ಹೋಗಿದ್ದು. ಓಕೆ. ಸೊ ಏನು ಗೊತ್ತಾ, ಕನ್ನಡ ಅನ್ನೋದು ನಮ್ಮ ಭಾಷೆ, ಅದು ಇಂಗ್ಲೀಷ್ ಅನ್ನೋದು ಒಂದು ಬ್ರಿಡ್ಜ್ ಥರ ಅಷ್ಟೇ, ಅದು ಕಮ್ಯುನಿಕೇಶನ್ ಇದೆ. ಒಂದು ಒಬ್ಬ ವ್ಯಕ್ತಿನ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಕನ್ನಡದಲ್ಲಿ ಮಾತಾಡ್ಕೋಲ್ಲ, ಸೊ ಇಂಗ್ಲೀಷಲ್ಲಿ ಮಾತಾಡ್ಕೊಂಡು ಅವ್ರ ಟೂ ವೇ ಕಮ್ಯುನಿಕೇಶನ್ ಇದಾಗುತ್ತೆ. ಅದು ಬಿಟ್ಟರೆ ಇನ್ನೇನಿಲ್ಲ. ಸೊ ಕಮ್ಯುನಿಕೇಶನ್ ಅನ್ನೋದೇನು ದೊಡ್ಡ ಮ್ಯಾಟ್ರ್ ಏನಲ್ಲ, ಸೊ ಕಲಿಬೋದು. ಸ್ವಲ್ಪ ಮಾತಾಡ್ತಿದ್ರೆ ಅವ್ರ ಜೊತೆ ಇವ್ರ ಜೊತೆ ಮಾತಾಡ್ತೀವಿ, ಸೊ ಈಸಿಯಾಗಿ ಕಲಿಬೋದು, ಏನು ತೊಂದರೆ ಇರಲ್ಲ. ಕಮ್ಯುನಿಕೇಶನ್ ದೊಡ್ಡ ಮ್ಯಾಟ್ರ್, ಬಟ್ ಇದು ಕಲಿಬೋದು. ಬಟ್ ಏನಂದ್ರೆ, ಆರಂಭದಲ್ಲಿ ನೀವು ಹೇಳಿದ್ರಿ ಫ್ರೆಷರ್ಸ್ಗೆ ಇವತ್ತು ತುಂಬಾ ಕಷ್ಟ ಆಗ್ತಾ ಇದೆ ಅಂತ. ಸೊ ಪ್ರತಿಯೊಬ್ಬರಲ್ಲೂ ಎಕ್ಸ್ಪೀರಿಯನ್ಸ್ ಅನ್ನೋ ಒಂದು ಕ್ವಾಲಿಫಿಕೇಶನ್ ಅವ್ರು ಕೇಳ್ತಾರೆ. ಯಾವುದು ಯಾವುದೇ ಒಂದು ರಿಕ್ವೈರ್ಮೆಂಟ್ ನಡಿಬೇಕಾದ್ರೆ ಕ್ವಾಲಿಫಿಕೇಶನ್ ಕೇಳ್ತಾರೆ, ಅದ್ರ ಜೊತೆಗೆ ಒಂದಷ್ಟು ಎಕ್ಸ್ಪೀರಿಯನ್ಸ್ ನ ಕೇಳ್ತಾರೆ. ಸೊ ಫ್ರೆಷರ್ಸ್ ಈಗ ನಾನು ನಿಮ್ಗೆ ಹೇಳ್ದೆ 100,000 ಮಿನಿಮಮ್ ಅದು 100,000 ಒಂದು ಪಾಸ್ ಔಟ್ ಆದ್ರೆ, ಆ 100,000 ಎಷ್ಟು ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಅಥವಾ 100,000 ಜನದಲ್ಲಿ ಎಷ್ಟು ಜನಕ್ಕೆ ಸ್ಕಿಲ್ಸ್ ಇರುತ್ತೆ? ಸೊ ಅಂತವ್ರ ಪರಿಸ್ಥಿತಿ ಏನಾಗಬಹುದು? ನಮ್ಮ ರಾಜ್ಯದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ಇವತ್ತು ಹೊರ ರಾಜ್ಯದಿಂದ ಬಂದಿರತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಸೊ ಹೊರ ರಾಜ್ಯದಿಂದ ಬಂದಿರತಕ್ಕಂಥವರಿಂದ ಇವತ್ತು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂತ ಒಂದು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಏನಿದ್ದಾರೆ, ಸೊ ಅಂತವರಿಗೆ ಇವತ್ತು ಉದ್ಯೋಗಾಕಾಂಕ್ಷಿಗಳು ಅಥವಾ ಉದ್ಯೋಗಗಳು ಸಾಕಷ್ಟು ಕಡಿಮೆ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಸರ್, ಈಗ ನೋಡ್ಬೇಕಾದ್ರೆ ಎಕ್ಸ್ಪೆಷಲ್ ನಮ್ ಕರ್ನಾಟಕದಲ್ಲಿ ತಗೊಳ್ಳಿ, ಬೆಂಗಳೂರು. ಹೌದು, ಬೆಂಗಳೂರಲ್ಲಿ ಆಲ್ಮೋಸ್ಟ್ ಅಲ್ಲ ತೆಲುಗು ತಮಿಳು ತೆಲುಗು ಕೇಳೋದವ್ರು ಸಿಕ್ಕಾಪಡೆ ಇದ್ದಾರೆ. ಸೊ ಎಲ್ಲ ಅವರೇ ಆಕ್ಯುಪೈಡ್ ಮಾಡ್ತಾ ಇದ್ದಾರೆ, ಯಾಕಂದ್ರೆ ಕೇಳೋದ್ರು ಸಿಕ್ಕಾಪಡೆ ಟ್ಯಾಲೆಂಟ್ ಹೇಳಿದ್ದಾರೆ ಸರ್. ನಮ್ಮ ಕರ್ನಾಟಕ ಕಂಪನಿ ಮತ್ತೆ ಕೇಳೋದು ಸಿಕ್ಕಾಪಡೆ ಟ್ಯಾಲೆಂಟ್ ಹೇಳಿದ್ದಾರೆ. ಸೊ ಅವ್ರು ಬೇಜಾನ್ ಜನ ಇದ್ದಾರೆ. ನಮ್ಮ ಪ್ರೆಸಿಡೆನ್ಸಿ ಹೋಗ್ಬೇಕಾದ್ರೆ ಅಮ್ಮಮ್ಮ ಲೈಕ್ ಒಂದು 20% 30% ಜನ ಕೇಳೋದ್ರೆ ಇದ್ರು ನಮ್ಮ ಕ್ಲಾಸಲ್ಲೆಲ್ಲ ಕೇಳಿದ್ರೆ ಬೇಜಾನ್ ಅವರೇ ಆಕ್ಯುಪೈಡ್ ಮಾಡಿದ್ರು. ಯಾಕಂದ್ರೆ ಸೊ ಅವ್ರಿಗೆ ಸ್ವಲ್ಪ ಲೈಕ್
ಸ್ವಲ್ಪ ಸ್ಕಿಲ್ ಸ್ವಲ್ಪ ಚೆನ್ನಾಗಿ ಕಮ್ಯುನಿಕೇಶನ್ ಚೆನ್ನಾಗಿರುತ್ತೆ. ಸೊ ಅವ್ರು ಬೇರೆ ಕಡೆಯಿಂದ ಇನ್ನೊಂದ್ ಕಡೆಗೆ ಬರ್ತಾರಂದ್ರೆ ಸೊ ಕಮ್ಯುನಿಕೇಶನ್ ನಾವು ಕನ್ನಡಿಗರನ್ನ ಮಾಡಿರ್ತೀವಿ, ನಮ್ ಬೆಂಗಳೂರು ಹತ್ರ ಅಲ್ವಾ, ಸೊ ನಾವು ಅಲ್ಲಿ ಕನ್ನಡದ ಕನ್ನಡಿಗರೇ ಇರ್ತಾರೆ, ಸೊ ಕನ್ನಡನೇ ಮಾತಾಡ್ಕೊಂಡು ಮ್ಯಾನೇಜ್ ಮಾಡ್ಬೋದು ಅನ್ನೋ ಒಂದು ಥಾಟ್ ಮೇಲೆ ನಾವು ಬೆಂಗಳೂರಿಗೆ ಹೋಗ್ತೀವಿ. ಸೊ ನಾವು ಅಲ್ಲಿ ಇಂಗ್ಲೀಷ್ ಅಷ್ಟೊಂದು ಬಳಸಕ್ ಹೋಗಲ್ಲ. ಸೊ ಅದು ನಮ್ಗೆ ಒಂದು ಡ್ರಾಬ್ಯಾಕ್ ಆಗುತ್ತೆ. ಅವ್ರೇನಂದ್ರೆ ಬೇರೆ ಕಡೆಯಿಂದ ಬಂದಿರ್ತಾರಲ್ವಾ, ಮೇನ್ ಲ್ಯಾಂಗ್ವೇಜ್ ಯಾರು ನಾವು ಕೇಳೋದು ಮಲಯಾಳಂ ಬರಲ್ಲ. ಸೊ ಅದಕ್ಕೋಸ್ಕರ ಅವ್ರು ಇಂಗ್ಲೀಷ್ ಮೇನ್ ಟೂಲ್ ಯೂಸ್ ಮಾಡ್ಕೊತಾರೆ. ಸೊ ಅದರಿಂದ ಅವ್ರ ಇಂಗ್ಲೀಷ್ ಕಮ್ಯುನಿಕೇಶನ್ ಚೆನ್ನಾಗಿರುತ್ತೆ. ನಮ್ದಾದ್ರೆ ನಮ್ದು ಕಮ್ಯುನಿಕೇಶನ್ ಮೇನ್ ಕನ್ನಡ, ನಾವು ಕರ್ನಾಟಕದವರು ಬೆಂಗಳೂರಿಗೆ ಹೋದ್ರೆ ಕನ್ನಡನೇ ಮಾತಾಡ್ತೀವಿ, ಕನ್ನಡಿಗರು ಸಿಕ್ಕೇ ಸಿಗ್ತಾರೆ ನಮ್ಗೆ. ಸೊ ನಾವು ಅದಕ್ಕೆ ಇಂಗ್ಲೀಷ್ ನ ಸ್ವಲ್ಪ ಲೈಕ್ ಮಾತಾಡೋದು ಸ್ವಲ್ಪ ಕಮ್ಮಿ ಕಡಿಮೆ ಮಾಡ್ತೀವಿ. ಸೊ ಅದರಿಂದ ನಮ್ಗೆ ಸ್ವಲ್ಪ ಡ್ರಾಬ್ಯಾಕ್ ಆಗುತ್ತೆ ಸರ್ ಅದು. ಸೊ ಓಕೆ, ಈಗ ನಮ್ಮ ರಾಜ್ಯದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಕೆಲವರು ಅಂದ್ರೆ ಔಟ್ ಆಫ್ ಸ್ಟೇಟ್ ಇಂದ ಬಂದಿರ್ತಕ್ಕಂಥವ್ರಿಗೆ ಒಂದು ಬೇಸಿಕ್ ಒಂದು 15,000 ಸಂಬಳ ಅಂದ್ರೆ ಅಥವಾ 15-20,000 ಸಂಬಳ ಅಂದ್ರೆ ಓಕೆ ನಾನು ಮಾಡ್ತೀನಿ ಅನ್ನೋ ಒಂದು ಕೆಪಾಸಿಟಿಯಿಂದ ಅವರು ಒಂದು ಆತ್ಮವಿಶ್ವಾಸದಿಂದ ಬಂದು ಕೆಲಸ ಮಾಡ್ತಾರೆ. ಆದ್ರೆ ನಮ್ಮ ಲೋಕಲಲ್ಲಿ ಸಾಕಷ್ಟು ಜನ, ಇದು ನಾನು ಹೇಳ್ತಾ ಇರ್ತಕ್ಕಂಥದ್ದಲ್ಲ, ಬಹಳಷ್ಟು ಜನರ ಒಂದು ನಿರುದ್ಯೋಗ ಹೇಳಿರ್ತಕ್ಕಂಥ ಒಂದು ಮಾತು, ಕಡಿಮೆ ಸಂಬಳಕ್ಕೆ ನಾನು ಕೆಲಸ ಮಾಡಲ್ಲ ಅನ್ನೋ ಒಂದು ಮಾತು ಕೇಳ್ಬರ್ತಾ ಇದೆ. ಸೊ ಇದ್ರ ಬಗ್ಗೆ ಅದು ನಿಜಾನೇ ಸರ್, ಯಾಕಂದ್ರೆ ಅವ್ರಿಗೆ ಏನಂದ್ರೆ ಔಟರ್ಸ್ಗೆ, ಸೊ ಇವ ಲೈಕ್ ನಾರ್ತ್ ಇಂಡಿಯಾದಲ್ಲಿ ತಗೊಳ್ಳಿ, ಸೊ ಅವ್ರಿಗೆ ಏನಂದ್ರೆ ಅವ್ರ ಜೀವನ ಶೈಲಿನ ಒಂಥರ ಇರುತ್ತೆ, ಯಾಕಂದ್ರೆ ಅವ್ರಿಗೆ ಬಡತನ ಕಡು ಬಡತನ ಇರುತ್ತಲ್ವಾ. ಸೊ ಅವ್ರು ಅದಕ್ಕೋಸ್ಕರ ಅಲ್ಲಿಂದ ಇಲ್ಲಿ ಗಂಡ ಬರ್ತಾರಲ್ವಾ. ಸೊ ಅವ್ರಿಗೇನಂದ್ರೆ ಅಲ್ಲಿ ಲಿವಿಂಗ್ ಏನೇನು ಸ್ವಲ್ಪ ಅಷ್ಟು ಕಷ್ಟ ಇರುತ್ತೆ. ಸೊ ಇಲ್ಲಿಗೆ ಬಂದು ಸ್ವಲ್ಪ ಸಂಬಳ ಕಮ್ಮಿ ಆದ್ರೂ ಪರವಾಗಿಲ್ಲ, ಎಕ್ಸ್ಪೀರಿಯನ್ಸ್ ತಗೊಳ್ಳೋಣ, ಎಕ್ಸ್ಪೀರಿಯನ್ಸ್ ತಗೊಂಡ್ಮೇಲೆ ಆಮೇಲೆ ಸ್ಯಾಲರಿ ಹೈಕ್ ಆಗುತ್ತೆ ಅನ್ನೋ ಥಾಟ್ ಮೇಲೆ ಬರ್ತಾರೆ. ನಾವೇನ್ ಮಾಡ್ತೀವಿ, ಸೊ ನಾವು ಹೋಗಿದ ತಕ್ಷಣ MNC ಅಲ್ಲೇ ಬೇಕು, ಮಿನಿಮಮ್ 5 ಲಕ್ಷ ಪ್ಯಾಕೇಜ್ ಬೇಕು, 6 ಲಕ್ಷ ಪ್ಯಾಕೇಜ್ ಬೇಕು, ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತೀವಿ, ಎಕ್ಸ್ಪೆಕ್ಟೇಷನ್ ಜಾಸ್ತಿ. ನಾವು ಸ್ವಲ್ಪ ಕಡಿಮೆ ಇರೋ ಕೆಲಸನಕ್ಕೆ ಹೋಗಲ್ಲ ನಾವು, ಯಾಕಂದ್ರೆ ನಮ್ಗೆ ಚೆನ್ನಾಗಿರೋ ಕೆಲಸನೇ ಬೇಕು, ಹೈಬ್ರಿಡೇ ಬೇಕು, ವರ್ಕ್ ಫ್ರಮ್ ಹೋಮ್ ಜಾಬ್ ಬೇಕು ಅಂತ ಆ ತರ ಯೋಚನೆ ಮಾಡಿಕೊಂಡು ನಾವು ಇರೋದಕ್ಕೆ ನಾವು ಕೆಲಸ ನಮ್ಮ ಕರ್ನಾಟಕದಲ್ಲಿ ಅಷ್ಟೊಂದು ಬೇಗ ಇದಾಗ್ತಿಲ್ಲ ಸರ್. ಸರ್ ಓಕೆ, ಆಫ್ಟರ್ ಕೋವಿಡ್ ಎಫೆಕ್ಟ್ ಏನಾಗ್ತಾ ಇದೆ ಅಂದ್ರೆ ಬಹಳಷ್ಟು ಜನ ಒಂದು ಪಾಸ್ ಔಟ್ ಆಗಿರ್ತಕ್ಕಂಥ ಉದಾಹರಣೆಗಳು ತಮಗೆ ಗೊತ್ತಿರ್ತಕ್ಕಂಥ ವಿಚಾರ. ಸೊ ಈಗ ತತ್ರ ಇನ್ನ 1 ಇಯರ್ ಅಥವಾ 2 ಇಯರ್ ಅಲ್ಲಿ ಅವರೆಲ್ಲ ಪಾಸ್ ಔಟ್ ಆಗಿರ್ತಕ್ಕಂಥವ್ರು ಕಂಪ್ಲೀಟ್ ಎಲ್ಲ ಒಂದು ಡಿಗ್ರಿ ಅಥವಾ ಒಂದು ಪೋಸ್ಟ್ ಗ್ರಾಜುಯೇಷನ್ ಲೈಫ್ ಅನ್ನ ಕಂಪ್ಲೀಟ್ ಮಾಡಿರ್ತಾರೆ. ಸೊ ಅಂತವ್ರ ಒಂದು ಎಕ್ಸ್ಪೆಕ್ಟೇಷನ್ಸ್ ಯಾವ ತರ ಇರುತ್ತೆ ಜಾಬ್ ಒಂದು ನಿರೀಕ್ಷೆ ಅಂತ ಬಂದಾಗ? ನಿರುದ್ಯೋಗಿಗಳು ಯಾರಿದ್ದಾರೆ? ಸೊ ನಾನು ನಿರುದ್ಯೋಗಿನೇ, ನನ್ನ ಒಪಿನಿಯನ್ ಪ್ರಕಾರ ಹೇಳ್ತಿರೋದು. ಸೊ ನೀವು ಕೆಲಸ ಸಿಗ್ಬೇಕು ಅಂದ್ರೆ ಮೇನ್ ಈಗ ನೀವು MBA ಮಾಡ್ಕೊಂಡು ಹೋಗ್ಬಿಟ್ಟು ಒಳ್ಳೆ ಟಾಪ್ ಕ್ಲಾಸಲ್ಲಿ MBA ಮಾಡ್ಕೊಂಡು ಹೋಗ್ಬಿಟ್ಟು ಅವ್ರು ಕೆಲಸ ಕೊಡಲ್ಲ. ಸೊ ನಿಮ್ಗೆ ಕಮ್ಯುನಿಕೇಶನ್ ಇರಬೇಕು, ಸ್ಕಿಲ್ ಇರಬೇಕು, ಲೈಕ್ ಈ ಸ್ಕಿಲ್ ಲೈಕ್ ಡಿಗ್ರಿ ಮತ್ತೆ ಪೋಸ್ಟ್ ಗ್ರಾಜುಯೇಷನ್ ಅಂತ ಬಂದಾಗ ಸೊ ಪ್ರತಿಯೊಬ್ಬರು ಡಿಗ್ರಿ ಪಾಸ್ ಔಟ್ ಆಗ್ತಾ ಇದಾರೆ, ಪ್ರತಿಯೊಬ್ಬರು ಒಂದು ಪೋಸ್ಟ್ ಗ್ರಾಜುಯೇಷನ್ ಕಂಪ್ಲೀಟ್ ಮಾಡ್ತಾ ಇದಾರೆ, ಹತ್ತತ್ರ ಒಂದು 90-95% ಎಲ್ಲ ಪಾಸ್ ಔಟ್ ಆಗ್ತಾ ಇದಾರೆ. ಬಟ್ ಎಲ್ರಿಗೂ ಕೆಲಸ ಅಂದ್ರೆ ಕಷ್ಟ ಆಗುತ್ತಲ್ವಾ? ಅದೇ ಕಷ್ಟ ಆಗುತ್ತೆ. ಏನಂದ್ರೆ ಮೇನ್ ಯಾರೇ ಆಗಿರಿ ಲೈಕ್ MBA ಮುಗಿಸ್ಕೊಂಡ್ ಮೇಲೆ ಸ್ಕಿಲ್ ಲೈಕ್ ಏನಾದ್ರು ಒಂದು ಕೋರ್ಸ್ ಮಾಡ್ಕೋಬೇಕು, ವ್ಯಾಲಿಡ್ ಕೋರ್ಸ್ ಲೈಕ್ ಸ್ಯಾಪ್ ಆಗ್ಬೋದು, ಡೇಟಾ ಅನಾಲಿಟಿಕ್ಸ್ ಆಗ್ಬೋದು, ಬಿಗ್ ಡೇಟಾ, ಈಗೆಲ್ಲ ಈ ಬಿಗ್ ಡೇಟಾ ChatGPT ಇದ್ರ ಈ ಟೂಲ್ಸ್ ಮೇಲೆಲ್ಲ ಸಿಕ್ಕಾಪಟ್ಟೆ ಮಾರ್ಕೆಟಿಂಗ್ ಬಿಸ್ನೆಸ್ ನಡೀತಿದೆ. ಸೊ ಈಗ ಅಡ್ವಾನ್ಸ್ ಆಗಿರೋದ್ರೆ ಈ ಟೂಲ್ಸ್, ಈ ಮೇನ್ ಈ ಟೂಲ್ಸ್ ಬಗ್ಗೆ ಸ್ವಲ್ಪ ಫೋಕಸ್ ಮಾಡ್ಕೊಂಡು ಏನಾದ್ರು ಕೋರ್ಸ್ ಕಲ್ತ್ಕೊಂಡ್ರೆ ನಿಮ್ಗೆ ಆರಾಮಾಗಿ ಜಾಬ್ ಆಗುತ್ತೆ. ಯಾಕಂದ್ರೆ ಈ ಟೂಲ್ಸ್ ಇದ್ರೆ ಲೈಕ್ ಏನಾದ್ರು ಮುಂದೆ ನೆಕ್ಸ್ಟ್ ನಡೀತಾ ನೆಕ್ಸ್ಟ್ ಜನರೇಷನ್ ನಡೀತಾ ಈ ಟೂಲ್ಸ್ ಮೇಲೆ ನಡೀತಿರೋದು. ಸೊ ಎಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿ ಈ ತಗೊಂಡು ChatGPT ಎಲ್ಲ ಇದ್ರ ಮೇಲೆ ಓಡ್ತಿದೆ, ಈ ChatGPT ಮೇಲೆ ಜಾಸ್ತಿ ಜನ ಡಿಪೆಂಡ್ ಆಗಿದೆ. ಸೊ ಅದಕ್ಕೋಸ್ಕರ ಏನಾದ್ರು ಲೈಕ್ ವ್ಯಾಲ್ಯೂ ಅಡೆಡ್ ಟೂಲ್ಸ್ನ ಅಡಾಪ್ಟ್ ಮಾಡ್ಕೊಂಡ್ರೆ ಸೊ ನಿಮ್ಗೆ ಜಾಬ್ ಸಿಗೋದು 99% ಖಂಡಿತ ಸಿಕ್ಕೇ ಸಿಗುತ್ತೆ ಸರ್. ಸರ್ ಓಕೆ, ಇನ್ ಕೊನೆಯದಾಗಿ ಹೇಳೋದಾದ್ರೆ ಸೊ ಸರ್ಕಾರಗಳು ಏನು ಬರ್ತಾ ಇರ್ತಕ್ಕಂಥ ಸರ್ಕಾರಗಳು ಕಾಲಕಾಲಕ್ಕೆ ಒಂದು ನೇಮಕಾತಿ ಪ್ರಕ್ರಿಯೆಯನ್ನ ಆರಂಭ ಮಾಡಿದ್ರೆ ಇವತ್ತು ನಿರುದ್ಯೋಗ ಸಮಸ್ಯೆ ಇಷ್ಟು ಇರಲಿಲ್ಲ ಅನ್ನೋ ಒಂದು ಪ್ರಶ್ನೆಗಳು ಸಾಕಷ್ಟು ಯಂಗ್ಸ್ಟರ್ ಹೇಳಿರ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್ ನಮ್ಗೆ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ಅಷ್ಟೊಂದೆಲ್ಲ ಗೊತ್ತಿಲ್ಲ. ಗೌರ್ಮೆಂಟ್ ಜಾಬ್ಸ್ ರಿಸರ್ವೇಷನ್ ಜಾಸ್ತಿ ಇರುತ್ತೆ, ಅಲ್ಲಿ ಕರಪ್ಷನ್ ಆಗಿ ಒಂದು ನೇಮಕಾತಿ ಕಾಲಕಾಲಕ್ಕೆ ಆಗ್ಬೇಕಲ್ವಾ? ಆಗ್ಬೇಕು. ಸೊ ಆಗ್ತವೆ ಅಷ್ಟೊಂದು, ಅದ ಸ್ವಲ್ಪ ನೇಮಕಾತಿಗೆಲ್ಲ ಲಂಚಕ್ಕೋಸ್ಕರ ಒಳಗಡೆನೆ ಎಲ್ಲ ಲಂಚ ತಗೊಂಡು ಇದ್ ಮಾಡ್ಕೊಂಡ್ಬಿಡ್ತಾರೆ ಸರ್, ಅವೆಲ್ಲ ಈಚೆನೆ ಬರಲ್ಲ. ಸೊ ಅದಕ್ಕೋಸ್ಕರ ನಾನೇ ಇಷ್ಟೇ ಸರ್. ಸೊ ನೋಡಿದ್ರಲ್ಲ ವೀಕ್ಷಕರ, ಇದಿಷ್ಟು ನಮ್ಮ ಯಂಗ್ಸ್ಟರ್ ದಿಲೀಪ್ ಅವರು ಹೇಳಿರ್ತಕ್ಕಂಥ ಒಂದು ನಿರುದ್ಯೋಗ ಸಮಸ್ಯೆ ಬಗ್ಗೆ ಒಂದಷ್ಟು ಮಾಹಿತಿ. ಸೊ ಈ ಒಂದು ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ, ಆದಷ್ಟು ಗೌರೀಶ್ ಕೂಡ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಮಗಿಸ್ತಾ ಇದೆ. ಎಲ್ಲರಿಗೂ ನಮಸ್ಕಾರ.